ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಹನ್ನೊಂದು ಪಾಯಿಂಟ್ ಐದು ವೃತ್ತಗಳು. ಒಂದು ಓಟದ ಪಥವು ಎರಡೂ ಅಂತ್ಯಗಳಲ್ಲಿ ಅರ್ಧ ವೃತ್ತವಾಗಿರುತ್ತದೆ. ಮಕ್ಕಳೇ ಕೇಳ ಚಿತ್ರ ನೋಡಿ, ಇದು ಒಂದು ಓಟದ ಪಥ ಅಲ್ವಾ? ಈ ಸ್ಟೇಡಿಯಂ ಅಂತ ಅಂತ ಕರೀತಾರೆ, ಓಟದ ಪಥ ಮಾಡಿರ್ತಾರೆ. ಅಲ್ಲಿ ಎರಡೂ ಅಂತ್ಯಗಳಲ್ಲಿ ಆ ಕಡೆ ಮತ್ತೆ ಈ ಕಡೆ ಅವು ಅರ್ಧ ವೃತ್ತಾಕಾರ ಆಗಿರುತ್ತೆ ಅಲ್ವಾ ಮಕ್ಕಳೇ? ಒಂದು ಓಟದ ಪಥದಲ್ಲಿ ಎರಡು ಸುತ್ತು ಓಡಿದ ಓಟಗಾರನು ಕ್ರಮಿಸಿದ ದೂರವನ್ನು ಕಂಡುಹಿಡಿಯಬಲ್ಲೀರಾ? ಈ ತರ ಓಟದ ಪಥದಲ್ಲಿ ಎರಡು ದೂರ ನಾವು ಕ್ರಮಿಸಿದ್ರೆ, ಅಂದ್ರೆ ಒಬ್ಬ ಓಟಗಾರ ಎರಡು ಸುತ್ತು ಹಾಕಿದ್ರೆ ಅವಾಗೊಂದು ಎಷ್ಟು ದೂರ ಕ್ರಮಿಸಿದಾನೆ ಲೆಕ್ಕ ಹಾಕಾಗುತ್ತಾ? ಅದ್ ನಮ್ಗೆ ಆಕೃತಿಯು ವೃತ್ತಾಕಾರವಾಗಿದ್ದಾಗ ಅದರ ಸುತ್ತಲಿನ ದೂರವನ್ನು ಕಂಡುಹಿಡಿಯುವ ಒಂದು ವಿಧಾನದ ಅಗತ್ಯವಿದೆ. ಈಗ ಆಕೃತಿ ಈ ರೀತಿ ವೃತ್ತಾಕಾರವಾಗಿದ್ರೆ ಅದರ ಸುತ್ತಳತೆ ಅಂದ್ರೆ ಸುತ್ತಾಗ ಎಷ್ಟು ದೂರ ಕ್ರಮಿಸಿದೀವಿ ಅಂತ ಕಂಡಿಡಿಯಕ್ಕೆ ಒಂದು ಸೂತ್ರ ಬೇಕು ನಮ್ಗಲ್ವಾ? ಆ ವಿಧಾನ ಅಥವಾ ಒಂದು ಸೂತ್ರದ ಅವಶ್ಯಕತೆ ಇದೆ ನಮ್ಗೆ. ಇಲ್ಲಿಗ ಹನ್ನೊಂದು ಪಾಯಿಂಟ್ ಐದು ಪಾಯಿಂಟ್ ಒಂದು ವೃತ್ತದ ಪರಿಧಿ. ನೋಡಿ ಮಕ್ಕಳು, ವೃತ್ತದ ಪರಿಧಿ ಅಂತಂದ್ರೆ ಏನು ತಿಳ್ಕೊಳದು ಬನ್ನಿ. ಈಗ ಒಂದು ರಟ್ಟಿನ ಹಾಳೆಯಿಂದ ವಕ್ರಾಕಾರದ ಕಾರ್ಡ್ಗಳನ್ನು ತಾನ್ಯ ತಯಾರಿಸಿದ್ದಾಳೆ. ತಾನ್ಯ ಏನ್ ಮಾಡಿದಾಳೆ, ಒಂದು ರಟ್ಟಿನ ಹಾಳೆ ತಗೊಂಡು ಅದರಲ್ಲಿ ಈ ತರ ವೃತ್ತಾಕಾರದ ಅನೇಕ ಕಾರ್ಡ್ಗಳನ್ನು ತಯಾರಿಸಿದಾಳೆ ಅವಳು, ಆಯ್ತಾ? ರಟ್ಟಿನ ಹಾಳೆಯಿಂದ ಕೆಳಗೆ ಕಾಣ್ತಾ ಇದೆ ಮಕ್ಕಳೇ, ಈ ತರ ಮೂರು ರೀತಿಯ ಕಾರ್ಡ್ಗಳನ್ನ ಅವಳು ತಯಾರಿಸಿದಾಳೆ ಅಲ್ವಾ? ಈ ಕಾರ್ಡುಗಳನ್ನು ಅಲಂಕರಿಸಲು ಅವುಗಳ ಸುತ್ತಲೂ ಕಸೂತಿ ಪಟ್ಟಿಯನ್ನು ಹಾಕಲು ಇಚ್ಛಿಸುತ್ತಾಳೆ. ಈಗ ಪ್ರತಿ ಕಾರ್ಡ್ಗೂ ಅಲಂಕಾರವಾಗಿರ್ಲಿ ಅಂತ ಸುತ್ತ ಒಂದು ಅವಳು ಕಸೂತಿ ಪಟ್ಟಿ ಹಾಕ್ಬೇಕು ಅಂತ ಇಚ್ಛೆ ಪಡ್ತಾಳೆ ಪ್ರತಿ ಕಾರ್ಡ್ಗೂನು. ಪ್ರತಿಯೊಂದಕ್ಕೂ ಅವಳಿಗೆ ಎಷ್ಟು ಉದ್ದದ ಪಟ್ಟಿ ಅಗತ್ಯವಿದೆ ನಿಮ್ಗೆ ಹೇಳಕ್ ಗೊತ್ತಾಗತ್ತಾ? ಈಗ ಪ್ರತಿಯೊಂದಕ್ಕೂ ಎಷ್ಟೆಷ್ಟು ಪಟ್ಟಿ ಅಗತ್ಯ ಇದೆ? ಎ ಬಿ ಸಿ ಅಂತ ಮೂರು ಇಲ್ಲಿ ಆಕೃತಿಗಳು ಕೊಟ್ಟಿದಾರಲ್ಲ, ಪ್ರತಿಯೊಂದು ಸುತ್ತ ಒಂದು ಪಟ್ಟಿ ಸುತ್ತದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಂದ್ರೆ ಪ್ರತಿಯೊಂದ್ರೆ ಸುತ್ತಳತೆ ಕಂಡಿಬೇಕು ನಾವು ಅಲ್ವಾ? ಇಲ್ದರೆ ಈಗ ಕಂಡಿಗೆ ಸುತ್ತಳತೆ ಇದ್ರಲ್ಲಿ ಈಗ ವಕ್ರರೇಖೆಗಳನ್ನು ನೀವು ಅಳತೆ ಪಟ್ಟಿಯ ಸಹಾಯದಿಂದ ಅಳೆಯಲಾರಿರಿ. ಈ ವಕ್ರರೇಖೆಗಳು ಈ ತರ ಅಥವಾ ವೃತ್ತ ತರ ಇದ್ದಾಗೆಲ್ಲ ನಾವು ಅಳತೆ ಪಟ್ಟಿ ಇಟ್ಕೊಂಡು ಹೇಗಾಗತ್ತಾ? ಆಗೋದಿಲ್ಲ, ಏಕೆಂದ್ರೆ ಅವು ನೇರ ಆಗಿರೋದಿಲ್ಲ ಅಲ್ವಾ ಮಕ್ಕಳೇ? ಅಲ್ಲಿ ರೇಖೆ ನೇರವಾಗಿರಲ್ಲ, ವಕ್ರವಾಗಿರುತ್ತೆ. ಹಾಗಾಗಿ ಅಳತೆ ಪಟ್ಟಿ ಸಹಾಯದಿಂದ ಇದ್ರ ಉದ್ದ ಅಳಿಯಕ್ ಆಗೋದಿಲ್ಲ. ನೀವೇನು ಮಾಡಬಲ್ಲಿರಿ ಹಾಗಾದ್ರೆ? ಏನ್ ಮಾಡಕ್ ಸಾಧ್ಯ ಇದೆ? ಚಿತ್ರದಲ್ಲಿನ ಆಕೃತಿಯ ಪಟ್ಟಿಯ ಉದ್ದವನ್ನು ಕಂಡುಹಿಡಿಯಲು ಒಂದು ವಿಧಾನವಿದೆ. ಏನದು ವಿಧಾನ? ಕಾರ್ಡ್ನ ಅಂಚಿನಲ್ಲಿ ಒಂದು ಬಿಂದುವನ್ನು ಗುರುತಿಸಿ. ಕಾಣ್ತಾ ಇದೆ ಮಕ್ಕಳೇ, ನೋಡಿ ಕಾರ್ಡ್ ಅಲ್ಲಿ ಕೆಳಗಡೆ ಒಂದು ಅಂಚಿನ ಅಂತರ ಕಪ್ಪು ಬಿಂದು ಮಾಡಿದೆ ಅಲ್ವಾ? ಕಾರ್ಡ್ ಅನ್ನು ಮೇಜಿನ ಮೇಲಿಡಿ, ಮೇಜಿನ ಮೇಲೆಯೂ ಸಹ ಬಿಂದುವಿನ ಸ್ಥಾನವನ್ನು ಗುರುತಿಸಿ. ಈಗ ಒಂದು ಮೇಜ್ ಮೇಲೆ ಕಾರ್ಡ್ ಇಟ್ಬಿಟ್ಟು ಆ ಬಿಂದು ಎಲ್ಲಿರುತ್ತೆ ಮೇಜ್ ಮೇಲೆ ಅಲ್ಲೂ ಕೂಡ ಒಂದು ಗುರುತು ಮಾಡ್ಕೋಬೇಕು. ಗೊತ್ತಾಗ್ತೀಯ ಮಕ್ಕಳೇ? ಗುರುತು ಮಾಡಿದ ಬಿಂದು ಮೇಜನ್ನು ಪುನಃ ಸ್ಪರ್ಶಿಸುವಂತೆ ವೃತ್ತಾಕಾರದ ಕಾರ್ಡ್ ಅನ್ನು ಸರಳ ರೇಖೆಯಲ್ಲಿ ಉರುಳಿಸಿ. ಈಗ ಮೇಜ್ ಮೇಲೇನೆ ಆ ವೃತ್ತಾಕಾರದ ಕಾರ್ಡ್ ಅನ್ನ ಸರಳ ರೇಖೆಯಲ್ಲಿ ಉರುಳಿಸಬೇಕು. ಅವಾಗ ನೀವು ಬಿಂದು ಮಾಡಿದಲ್ಲ, ಬಿಂದು ತಿರ್ಕೋದ ಮತ್ತೊಮ್ಮೆ ಅದು ಆ ಮೇಜನ್ನು ಎಲ್ಲಿ ಮುಟ್ಟತ್ತೋ ಅಂದ್ರೆ ವೃತ್ತಾಕಾರ ಮತ್ತೆ ಕೆಳಗಡೆ ಮೇಜನ್ ಮುಟ್ಟತ್ತೋ ಆ ಜಾಗನ ಮತ್ತೆ ನೀವು ಗುರುತು ಮಾಡ್ಕೋಬೇಕು. ರೇಖೆ ಉದ್ದಕ್ಕೂ ದೂರವನ್ನು ಅಳೆಯಿರಿ. ಎಷ್ಟು ದೂರ ಆಗಿದಾಗ ದೂರ ಅಳೆದ್ರೆ ಇದು ಅಗತ್ಯವಿರುವ ಪಟ್ಟಿಯ ಉದ್ದವಾಗಿದೆ. ಪಟ್ಟಿ ಎಷ್ಟು ಬೇಕಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನ್ ಕಂಡಿತೀವಿ ಮಕ್ಕಳಿಗೆ ನಾವು? ವೃತ್ತದ ಸುತ್ತಳತೆ ಕಂಡಿತ ಇದ್ದೀವಿ ಈ ರೀತಿ ಮಾಡೋದ್ರಿಂದ ಅಲ್ವಾ ಮಕ್ಕಳೇ? ಚಿತ್ರದಲ್ಲಿ ಗೊತ್ತಾಗ್ತಿದಲ್ವಾ, ಈ ತರ ಎ ಇಂದ ಪ್ರಾರಂಭಿಸಿ ಅಲ್ಲಿ ಬಿಂದು ಹಾಕಿದೀವಿ, ಅದು ಎ ಇಂದ ಸುತ್ತಕೊಂಡು ಹೋದಾಗ ಬಿ ಅನ್ನೋ ಕಡೆ ಹೋದಾಗ ಮತ್ತೆ ಬಿಂದು ನೋಡಿ ಮೇಜನ್ ಮುಟ್ತಾ ಇದೆ ಅಲ್ಲಿ, ಅಲ್ಲಿ ತನಕ ನೀವು ಒಂದ್ ಸುತ್ತ ತಿರುಗಿಸ್ಬೇಕು ಅದನ್ನ. ಅವಾಗ ನೀವು ಎ ಮತ್ತೆ ಬಿ ನಡುವೆ ದೂರ ಆಳಿದ್ರೆ ಅವಾಗ ನಿಮಗೆ ವೃತ್ತದ ಸುತ್ತಳತೆ ನಿಮ್ಗೆ ಸಿಗುತ್ತೆ ಅಲ್ವಾ? ಅದು ಗುರುತು ಮಾಡಿದ ಬಿಂದುವಿನಿಂದ ಪುನಃ ಗುರುತು ಮಾಡಿದ ಬಿಂದುವಿನವರೆಗೂ ಕಾರ್ಡಿನ ಉದ್ದಕ್ಕೂ ಇರುವ ದೂರವಾಗಿದೆ.
ಗುರ್ತು ಮಾಡಿದ್ವಲ್ಲ ಬಿಂದು, ಅಲ್ಲಿಂದ ಮತ್ತೆ ಇನ್ನೊಂದ್ಸತಿ ಆ ಮೇಜಿಗೆ ಎಲ್ಲಿ ಮುಟ್ಟುತ್ತೋ ಬಿಂದು, ಅವೆರಡು ನಡುವೆ ಇರೋ ದೂರನ್ನ ನಾವಿಲ್ಲಿ ಲೆಕ್ಕ ಹಾಕ್ತಾ ಇದೀವಲ್ವಾ. ಅದೇ ಇಲ್ಲಿ ವೃತ್ತದ ಸುತ್ತಳತೆ ಆಗಿದೆ. ವೃತ್ತಾಕಾರದ ವಸ್ತುವಿನ ಅಂಚಿನ ಉದ್ದಕ್ಕೂ ದಾರವನ್ನು ಇಟ್ಟು ಅದನ್ನು ಸುತ್ತುವುದರ ಮೂಲಕ ದೂರವನ್ನು ಕಂಡುಹಿಡಿಯಬಹುದು. ಇನ್ನೊಂದು ದಾನ ಇದೆ, ನೀವು ವೃತ್ತಾಕಾರದ ಕಾರ್ಡ್ ಇದೆಯಲ್ಲ ಇಮೇಜ್ ಇಟ್ಬಿಡಿ, ಅದು ಸುತ್ತ ಮೇಲ್ಗಡೆ ಸುತ್ತ ಒಂದು ದಾರ ಇಟ್ಕೊಂಡು ಬನ್ನಿ ಅದು ಪಕ್ಕದಲ್ಲಿ ಅಲ್ವಾ. ಆಮೇಲೆ ಆ ದಾರದ ಉದ್ದ ನೀವು ಹೇಳಿದ್ರೆ ಅವಾಗ ನಿಮ್ಗೆ ಆ ವೃತ್ತದ ಪರಿಧಿ ಅಥವಾ ವೃತ್ತದ ಸುತ್ತಳತೆ ಅಂತ ಪರಿಧಿ ಅಂತ ಅಂತೀವಿ ಅದಕ್ಕೆ, ಅದ್ ನಿಮ್ಗೆ ಸಿಗುತ್ತೆ. ವೃತ್ತಾಕಾರದ ವಲಯದ ಸುತ್ತಲಿನ ದೂರವನ್ನು ಪರಿಧಿ ಅಥವಾ ಸುತ್ತಳತೆ ಎನ್ನುತ್ತಾರೆ. ಗೊತ್ತಾಯ್ತಾ ಮಕ್ಕಳೇ, ವೃತ್ತಕ್ಕೆ ನಾವು ಸುತ್ತಳತೆ ಅಂತ ಆ ಪದ ಬಳಸಲ್ಲ ನಾವಿಲ್ಲಿ, ಅದೇ ಅರ್ಥಾನೆ ಅದು. ಆದ್ರೆ ಇದಕ್ಕೆ ಹೊಸ ಪದ ಇದೆ, ಪದ ಹೆಸರು ಪರಿಧಿ ಅಂತೀವಿ. ಗೊತ್ತಾಯ್ತಾ, ವೃತ್ತದ ಪರಿಧಿ ಅಂದ್ರೆ ವೃತ್ತದ ಸುತ್ತಳತೆ ಅಂದ್ರೆ ಸುತ್ತ ಎಷ್ಟು ದೂರ ಆಗುತ್ತೆ ಅದಕ್ಕೆ ಪರಿಧಿ ಅಂತೀವಿ. ಓಟಗಾರ ಪಥದಲ್ಲಿ ಕ್ರಮಿಸಿದ ದೂರವನ್ನು ನೀವು ಈ ವಿಧಾನದಿಂದ ಕಂಡುಹಿಡಿಯಬಹುದೇ? ಈ ರೀತಿ ನೀವು ದಾರದಿಂದ ಅಳಿಯಕ್ ಸಾಧ್ಯ ಇದೆಯಾ ಓಟಗಾರ ಎಷ್ಟು ದೂರ ಓಡ್ದ ಅಂತ? ಆಗೋದಿಲ್ಲ ಅಲ್ವಾ. ಅದು ಎಷ್ಟೋ ಮೀಟರ್ಗಳು, ನೂರಾರು ಮೀಟರ್ಗಳು, ಅಷ್ಟು ದೂರ ದಾರ ನಿಮ್ಗೆ ಸಿಗೋದಿಲ್ಲ. ಅಷ್ಟು ದೊಡ್ಡ ದಾರ ಸಿಗ್ಬೇಕು ನಿಮ್ಗೆ, ಅಳಿಯೋದಿಕ್ಕೆ ಅಷ್ಟು ದೊಡ್ಡ ಪಟ್ಟಿ ಬೇಕು, ಅವೆಲ್ಲ ಕಷ್ಟ ಅಲ್ವಾ ಮಕ್ಳೇ. ಆದರೂ ದಾರವನ್ನು ಬಳಸಿ ಪಥ ಅಥವಾ ವೃತ್ತಾಕಾರದ ಸುತ್ತಲಿನ ದೂರವನ್ನು ಕಂಡುಹಿಡಿಯುವುದು ಕ್ಲಿಷ್ಟಕರ ಮತ್ತು ಅಳತೆಯು ನಿಖರವಾಗಿ ಇರುವುದಿಲ್ಲ. ಈ ರೀತಿ ಮಾಡಿದವನಿಗೆ ನಿಖರವಾಗಿ ಅಳತೆ ಸಿಗಲ್ಲ. ಈ ದಾರ ಈಗ ಮೇಲೆ ಅಂಚಿನ ಇಟ್ಕೊಂಡೋದಾಗ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮೇಲೆ ಕೆಳಗೆ ಆಗಿರುತ್ತೆ ಅಲ್ವಾ, ಹಾಗಾಗಿ ನಿಖರವಾದ ಅಳತೆ ನಿಮ್ಗೆ ಸಿಗೋದಿಲ್ಲ ಅಲ್ಲಿ. ಹಾಗಾಗಿ ಸರಳ ರೇಖಾಚಿತ್ರ ಅಥವಾ ಆಕೃತಿಗಳಿರುವಂತೆ ನಮಗೆ ಒಂದು ಸೂತ್ರದ ಅಗತ್ಯವಿದೆ. ಅದೇ ರೀತಿ ವೃತ್ತಕ್ಕೆ ನಾವೀಗ ಸುತ್ತಳತೆ ಏನಂದ್ವಿ ಪರಿಧಿ ಅಂತ, ಅದು ಕಂಡಿಡಿಯಕ್ಕೆ ಒಂದು ಸೂತ್ರದ ಅವಶ್ಯಕತೆ ಇದೆ. ಏನ ಸೂತ್ರ, ಹೆಂಗ್ ತಿಳ್ಕೊಳ್ಳೋದು ನೋಡಂತೆ ಬನ್ನಿ. ಇದನ್ನು ಮಾಡಿ, ಬಾಟಲ್ನ ಮುಚ್ಚಳ, ಬಳೆ ಅಥವಾ ಇನ್ಯಾವುದೇ ವೃತ್ತಾಕಾರದ ವಸ್ತುವೊಂದನ್ನು ತೆಗೆದುಕೊಳ್ಳಿ ಮತ್ತು ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಈಗ ಮಾಡೋದಲ್ಲ, ದಾರ ಇಟ್ಕೊಂಡು ಆ ಅಳತೆ ಮೂಲಕ ನೀವು ಯಾವ್ದೋ ಒಂದು ಬಾಟಲ್ ಮುಚ್ಚಳ ತಗೋಬಹುದು ಅಥವಾ ಬಳೆ ತಗೋಬಹುದು ಅಥವಾ ಬೇರೆ ಇನ್ಯಾವುದೋ ವೃತ್ತಾಕಾರದ ವಸ್ತು ಇದ್ರೆ ಅದು ಸುತ್ತಳತೆ ಕಂಡಿಡಿಯಕ್ಕೆ ಪ್ರಯತ್ನ ಮಾಡಿ, ಪರಿಧಿ ಕಂಡಿಡಿಯಕ್ಕೆ ಪ್ರಯತ್ನ ಮಾಡಿ. ಗೊತ್ತಾಯ್ತಾ ಮಕ್ಕಳೇ? ವೃತ್ತಗಳ ವ್ಯಾಸ ಮತ್ತು ಪರಿಧಿಗೆ ಯಾವುದಾದರೂ ಸಂಬಂಧವಿದೆಯೇ ಎಂಬುದನ್ನು ನೋಡೋಣ. ಈಗ ವೃತ್ತಗಳ ವ್ಯಾಸ ಮತ್ತು ಪರಿಧಿ ಸುತ್ತಳತೆ ಅಂತಂದ್ರೆ ಇವಳಿಗೆ ಏನಾದ್ರು ಸಂಬಂಧ ಇದೆಯಾ ತಿಳ್ಕೊಳ್ಳೋಣ ಬನ್ನಿ. ಈಗ ಮುಂದಿನ ಕೋಷ್ಟಕವನ್ನು ಗಮನಿಸಿ ವಿಭಿನ್ನ ತ್ರಿಜ್ಯವಿರುವ ಆರು ವೃತ್ತಗಳನ್ನು ಎಳೆಯಿರಿ. ದಾರವನ್ನು ಬಳಸಿ ಅವುಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಸುತ್ತಳತೆಗೂ ಹಾಗೂ ವ್ಯಾಸಕ್ಕೂ ಇರುವ ಅನುಪಾತ ಕಂಡುಹಿಡಿಯಿರಿ. ಈಗ ಮುಂದೆ ಒಂದು ಕೋಷ್ಟಕ ಕೊಟ್ಟಿದೆ, ಅದರಲ್ಲಿ ಬೇರೆ ಬೇರೆ ಅಳತೆಯ ನೀವು ಈ ತರ ವೃತ್ತಗಳನ್ನ ಎಳಿಬೇಕು. ಆರು ಬೇರೆ ಬೇರೆ ವೃತ್ತಗಳನ್ನ ಎಳಿಬೇಕು. ತಾಯ್ತಾ, ಆ ಪ್ರತಿಯೊಂದಕ್ಕೂ ನೀವು ದಾರಾನ್ ಬಳಸ್ಬಿಟ್ಟು ಆ ವೃತ್ತದ ಸುತ್ತಳತೆ ಅಂದ್ರೆ ಪರಿಧಿ ಅದ್ ಕಂಡಿಡಿಬೇಕು. ಹಾಗೇನೆ ಈ ಪರಿಧಿಗೂ ಮತ್ತು ವ್ಯಾಸ, ವೃತ್ತದ ವ್ಯಾಸ ಗೊತ್ತಲ್ವಾ, ಅದಕ್ಕೂ ನೀವು ಏನಾದ್ರು ಸಂಬಂಧ ಇದೆಯಾ ಅಂತ ನಾವಿಲ್ಲಿ ತಿಳ್ಕೊಳಕ್ ಪ್ರಯತ್ನ ಮಾಡೋಣ ಬನ್ನಿ. ಈಗ ನೋಡಿ ಕೋಷ್ಟಕ ಈ ತರ ಇದೆ, ವೃತ್ತ ಅದ್ ಯಾವ್ದು ಒಂದು ಎರಡು ಮೂರು ನಾಲ್ಕು ಅಂತ, ಆತರ ತ್ರಿಜ್ಯ ಪ್ರತಿ ವೃತ್ತ ತ್ರಿಜ್ಯ ಎಷ್ಟೊಂದು ಕೊಟ್ಟಿದ್ದಾರೆ, ಹಾಗಾಗಿ ವ್ಯಾಸ ಎಷ್ಟಾಗುತ್ತೆ ತ್ರಿಜ್ಯದ ಎರಡರಷ್ಟು ಅಲ್ವಾ. ಆಮೇಲೆ ಸುತ್ತಳತೆ ಅದ್ ನೀವು ಅಳದ್ರೆ ಎಷ್ಟು ಬರುತ್ತೆ, ಅದೇ ರೀತಿ ಪರಿಧಿಗೂ ವ್ಯಾಸಕ್ಕೂ ಇರುವ ಅನುಪಾತ ಎಷ್ಟು ಅಂತ ಕೊನೆಯಲ್ಲಿ ಕೊಟ್ಟಿರ್ಬೇಕು, ಕೊನೆ ಕಂಬಸಾರಿ. ಆಯ್ತಾ, ಮೊದಲು ನೋಡಿ ತ್ರಿಜ್ಯ 3.5 ಸೆಂಟಿಮೀಟರ್ ವೃತ್ತ ತಗೊಂಡ್ರೆ ಅವಾಗ ಅದು ವ್ಯಾಸ ಎಷ್ಟಾಗುತ್ತೆ 7 ಸೆಂಟಿಮೀಟರ್ ಆಗುತ್ತೆ ಅಲ್ವಾ. ಹಾಗಾಗಿ ಸುತ್ತಳತೆ ನಾವಿಲ್ಲಿ ಅಳತೆ ಮಾಡಿ ನೋಡ್ರೆ ಸುಮಾರು 22 ಸೆಂಟಿಮೀಟರ್ ಅಂತ ಬರುತ್ತೆ. ಆ ರೀತಿಯ ಒಂದು ವೃತ್ತ ಎಳೆದ್ಬಿಟ್ಟು ಅದು ಸುತ್ತಳತೆ ದಾರದಿಂದ ಎಳೆದ್ರೆ ನಮಗೆ 22 ಸೆಂಟಿಮೀಟರ್ ಅಂತ ಬರ್ತಾ ಇದೆ. ಹಾಗಾಗಿ ನಾವಿಲ್ಲಿ ಪರಿಧಿಗೂ ವ್ಯಾಸಕ್ಕೂ ಇರುವ ಅನುಪಾತ ಏನ್ ಮಾಡ್ತೀವಿ, 7/22 ಅಂತ ಬರ್ತಿದೀವಿ. ಅದೆಷ್ಟಾಗುತ್ತೆ ಮಕ್ಕಳೇ, ಸುಮಾರು ದಶಮಾಂಶದಲ್ಲಿ 3.14 ಅಂತಾಗಿದೆ ಅಲ್ವಾ. ಈಗ ಎರಡನೇ ವೃತ್ತ 7 ಸೆಂಟಿಮೀಟರ್ ಉದ್ದದ ವೃತ್ತ ತೊಳಿ, ಅಂದ್ರೆ 7 ಸೆಂಟಿಮೀಟರ್ ತ್ರಿಜ್ಯ ಇರುವಂತದ್ ವೃತ್ತ, ಅವಾಗ ಅದರ ವ್ಯಾಸ ಎಷ್ಟಾಗುತ್ತೆ 14 ಸೆಂಟಿಮೀಟರ್. ಇದು ಸುತ್ತಳತೆ ನೀವು ಪರೀಕ್ಷೆ ಮಾಡಿ ನೋಡಿದ್ರೆ ಸುಮಾರು 44 ಸೆಂಟಿಮೀಟರ್ ಬರುತ್ತೆ. ಈಗ ಸುತ್ತಳತೆಗೂ ಮತ್ತು ಅಂದ್ರೆ ಪರಿಧಿಗೂ ಮತ್ತು ವ್ಯಾಸಕ್ಕೂ ಇರುವ ಅನುಪಾತ ಏನು, 14:44. ಇಲ್ಲೂ ಕೂಡ ದಶಮಾಂಶದಲ್ಲಿ 3.14 ಸರಿ ಸುಮಾರಾಗಿ ಬಂದಿದೆ. ಇದು ಮೂರನೇದು ನೋಡಿ, 10.5 ಸೆಂಟಿಮೀಟರ್ ತ್ರಿಜ್ಯ ಇರುವಂತ ಒಂದು ವೃತ್ತ ಇಳಿಬೇಕು. ಅವಾಗ ಅದ್ರ ವ್ಯಾಸ 21 ಸೆಂಟಿಮೀಟರ್ ಆಗುತ್ತೆ. ಪರಿಧಿ ನೀವು ಲೆಕ್ಕ ಹಾಕಿದ್ರೆ ಸುಮಾರು 66 ಸೆಂಟಿಮೀಟರ್ ಇರುತ್ತೆ. ಆ ಪರಿಧಿಗೂ ವ್ಯಾಸಕ್ಕೂ ಇರೋ ಅನುಪಾತ ಏನಾಗುತ್ತೆ, 21:66. ಇಲ್ಲೂ ಕೂಡ ದಶಮಾಂಶದಲ್ಲಿ ಸುಮಾರು 3.14 ಅಂತಾನೆ ಬಂದಿದೆ ಮಕ್ಳೆ. ಗೊತ್ತಾಗ್ತಿದ್ಯಾ?
ನಾಲ್ಕು ಐದು ಆರು ಈ ಉದಾಹರಣೆಗೆ ನೋಡೋಣ ಬನ್ನಿ. ನಾಲ್ಕನೇದು 21 ಸೆಂಟಿಮೀಟರ್ ತ್ರಿಜ್ಯ, ಹಾಗಾಗಿ ವ್ಯಾಸ 42 ಸೆಂಟಿಮೀಟರ್ ಆಗುತ್ತೆ. ಸುತ್ತಳತೆ ಸುಮಾರು 132 ಸೆಂಟಿಮೀಟರ್ ಆಗುತ್ತೆ ಇಲ್ಲಿ. ಮತ್ತೆ ಆ ಸುತ್ತಳತೆ ಅಂದ್ರೆ ಪರಿಧಿಗೆ ಮತ್ತು ವ್ಯಾಸಕ್ಕಿರೋ ಅನುಪಾತ ಏನು, 42 132 ಅಂದ್ರೆ 3.14 ಬಂತು ಮತ್ತೆ ಅಲ್ವಾ. ಐದನೇದು 5 ಸೆಂಟಿಮೀಟರ್ ತಗೊಂಡ್ರೆ ಅವಾಗ ವ್ಯಾಸ 10 ಸೆಂಟಿಮೀಟರ್ ಆಗುತ್ತೆ, ಪರಿಧಿ 32 ಸೆಂಟಿಮೀಟರ್, ಪರಿಧಿಗೂ ವ್ಯಾಸಕ್ಕಿರೋ ಅನುಪಾತ 10/32 ಅಂದ್ರೆ ಸುಮಾರು 3.2 ಅಂತ ಬಂತು ಇಲ್ಲಿ. ಆರನೇ ಉದಾಹರಣೆ 15 ಸೆಂಟಿಮೀಟರ್ ತ್ರಿಜ್ಯ ಇರುವಂತ ವೃತ್ತ, ವ್ಯಾಸ ಅವಾಗ 30 ಸೆಂಟಿಮೀಟರ್ ಆಗುತ್ತೆ, ಪರಿಧಿ 94 ಸೆಂಟಿಮೀಟರ್ ಆಗುತ್ತೆ, ಪರಿಧಿ ಮತ್ತು ವ್ಯಾಸಕ್ಕಿರೋ ಅನುಪಾತ 30/94 ಎಷ್ಟಾಯ್ತು ಅವಾಗ ಅದು ಸುಮಾರು 3.13 ಅಂತಾಯ್ತು. ನೋಡಿ ಮಕ್ಕಳೇ, ಕೊನೆಯ ಕಂಬ ಸಾಧನದಲ್ಲಿ ನಮ್ಗೆ ಸಿಕ್ಕಿರೋ ದಶಮಾಂಶಗಳು ಎಲ್ಲಾನುವೆ ಸರಿ ಸುಮಾರು ಒಂದೇ ಇದೆ ಅಲ್ವಾ. 3.13, 3.14, 3.2 ಆತರ ಸಿಗ್ತಾ ಇದೆ ನಮ್ಗೆ ಅಲ್ವಾ ಮಕ್ಕಳೇ. ಮೇಲಿನ ಕೋಷ್ಟಕದಿಂದ ನೀವೇನು ತೀರ್ಮಾನಿಸುವಿರಿ, ಈ ಅನುಪಾತವು ಹೆಚ್ಚು ಕಡಿಮೆ ಒಂದೇ ಇದೆಯಾ? ಯಾವ ಅನುಪಾತ ಮಕ್ಕಳೇ? ಪರಿಧಿಗೂ ಮತ್ತು ವ್ಯಾಸಕ್ಕಿರೋ ಅನುಪಾತ ಸುಮಾರು ಒಂದೇ ಇದೆಯಾ? ಹೌದು, ಎಲ್ಲಾದ್ರಲ್ಲೂ ಸರಿ ಸುಮಾರು ಒಂದೇ ನಮ್ಗೆ ಅಳತೆ ಸಿಕ್ಕಿದೆ. ವೃತ್ತದ ಪರಿಧಿಯು ಯಾವಾಗಲೂ ವ್ಯಾಸದ 3 ಪಟ್ಟಿಗಿಂತ ಹೆಚ್ಚು ಎಂದು ಹೇಳಬಹುದೇ? ಹಾಗಾಗಿ ನಾವು ಹೇಳಬಹುದಾ ವೃತ್ತದ ಪರಿಧಿ ಯಾವಾಗ್ಲೂ ವ್ಯಾಸದ 3 ಪಟ್ಟಿಗಿಂತ ಒಂಚೂರು ಹೆಚ್ಚಿರುತ್ತೆ ಅಂತ? ಹೌದು, ಹೇಳ್ಬಹುದಲ್ವ. ಎಷ್ಟು ಸಿಕ್ಕಿದೆ ನಮಗೆ? 3.14 ಅಂತ ಸಿಕ್ಕಿದಲ್ವಾ. ಈ ಅನುಪಾತವು ಸ್ಥಿರಾಂಕವಾಗಿದೆ. ಈ ಅನುಪಾತ ಯಾವಾಗ್ಲೂ ಒಂದು ಸ್ಥಿರಾಂಕ, ಮತ್ತೆ ಇದನ್ನ ಪೈ ಅಂತೀವಿ. ಕಾಣ್ತಾ ಇದೆ ಮಕ್ಕಳು, ಇದು ಆ ರೀತಿ ಬರೀತೀವಿ ಪೈ ಅನ್ನೋದನ್ನ. ಈ ಪೈ ಇಂದ ಸಂಕೇತಿಸಲ್ಪಡುತ್ತದೆ, ಪೈ ಸಂಕೇತ ಬಳಸ್ತೀವಿ ಇದಕ್ಕೆ. ಅದರ ಹತ್ತಿರದ ಅಂದಾಜು ಬೆಲೆ ಸುಮಾರು 7/22 ಅಥವಾ ದಶಮಾಂಶ ಹೇಳಬೇಕಾದ್ರೆ 3.14. ಗೊತ್ತಾಯ್ತಾ ಮಕ್ಕಳೇ? ಪೈನ ಬೆಲೆ 7/22 ಅಥವಾ 3.14. ಗೊತ್ತಾಯ್ತಾ? ಆದ್ದರಿಂದ ನೋಡಿ, ಸಿ ಅಂದ್ರೆ ಇಲ್ಲಿ ಸರ್ಕಂಫರೆನ್ಸ್ ಅಂದ್ರೆ ಪರಿಧಿ ಅಂತ ತಗೊಂಡಿದೆ. ಅಲ್ಲಿ ಕೆಳಗಡೆ ಡಿ ಅಂದ್ರೆ ಡಯಾಮೀಟರ್, ಅದನ್ನ ಪರಿಧಿ ಮತ್ತು ಕೆಳಗಡೆ ವ್ಯಾಸಕ್ಕೂ ಇರುವ ಅನುಪಾತ ನಾವು ಇದು ಪೈ ಅಂತ ಆಗುತ್ತೆ ಅಂತ ಹೇಳ್ಬೋದು ನಾವಲ್ವಾ. ಇಲ್ಲಿ ಸಿ ವೃತ್ತದ ಸುತ್ತಳತೆ, ಡಿ ಅನ್ನೋದು ವ್ಯಾಸ ಆಗಿರುತ್ತೆ ಇದರಲ್ಲಿ, ಅಥವಾ ಸಿ ಇಸ್ ಈಕ್ವಲ್ ಟು ಪೈ ಗುಣಾಕಾರ ಡಿ ಆಗುತ್ತೆ ಅಲ್ವಾ ಮಕ್ಕಳೇ. ಆ ಡಿ ಕಡೆ ಮೇಲೆ ತಗೊಂಡ್ರೆ ಪೈ ಗುಣಾಕಾರ ಡಿ. ಈಗ ನಮ್ಗೆ ತಿಳಿದಿರುವಂತೆ ವ್ಯಾಸ ಡಿ ಅಂತೀವಲ್ಲ, ಅದನ್ನ ನಾವು ತ್ರಿಜ್ಯದ ರೂಪದಲ್ಲಿ ಹೇಳಬೇಕು ಅಂದ್ರೆ ವ್ಯಾಸ ಯಾವಾಗ್ಲೂ ತ್ರಿಜ್ಯದ 2ರಷ್ಟಿರುತ್ತೆ ಅಲ್ವಾ. ಹಾಗಾಗಿ ಇದನ್ನ ತ್ರಿಜ್ಯ ಬಳಸಿಟ್ಟು ಬರಬೇಕು ಅಂತಂದ್ರೆ ಪೈ ಗುಣಾಕಾರ 2r ಅಂತ ಆಗುತ್ತೆ. ಅಂದ್ರೆ ಡಿ ಯಾವಾಗ್ಲೂ 2r ಅಲ್ವಾ, 2ರಷ್ಟಿರುತ್ತೆ ವ್ಯಾಸ ತ್ರಿಜ್ಯದ 2ರಷ್ಟು. ಹಾಗಾಗಿ ಡಿ ಇಸ್ ಈಕ್ವಲ್ ಟು 2r ಅಂತಂದ್ರೆ ಈ ಸೂತ್ರ ಏನಾಗುತ್ತೆ ಅವಾಗ, ಸಿ ಅಂದ್ರೆ ಪರಿಧಿ ಇಸ್ ಈಕ್ವಲ್ ಟು ಪೈ ಇಂಟು ಡಿ ಅಂತ ಇರೋದನ್ನ ಪೈ ಇಂಟು 2r, ಅಥವಾ ಇನ್ನೊಂದು ರೀತಿ ಬರೀಬೇಕು ಅಂದ್ರೆ ಸಿ ಇಸ್ ಈಕ್ವಲ್ ಟು 2πr. ಅಂದ್ರೆ ಪರಿಧಿ ಇಸ್ ಈಕ್ವಲ್ ಟು 2 ಗುಣಾಕಾರ ಪೈ ಗುಣಾಕಾರ ತ್ರಿಜ್ಯ ಅಲ್ವಾ ಮಕ್ಕಳೇ. ಈ ಸೂತ್ರ ಜ್ಞಾಪಕ ಇಟ್ಕೋಬೇಕು, ಸಿ ಇಸ್ ಈಕ್ವಲ್ ಟು 2πr ಅಂತ ಬರೆದಿದೆಯಲ್ಲ, ಇದು ನೀವು ಜ್ಞಾಪಕ ಇಟ್ಕೋಬೇಕು ಎಲ್ಲದಕ್ಕೂ. ಇವುಗಳನ್ನು ಪ್ರಯತ್ನಿಸಿ ನೋಡಿ ಮಕ್ಕಳೇ. ಚಿತ್ರದಲ್ಲಿ ಯಾವ ಚೌಕವು ಹೆಚ್ಚು ಸುತ್ತಳತೆಯನ್ನು ಹೊಂದಿದೆ ಅಂತ ಕೇಳಿದಾರೆ. ಇಲ್ಲಿ 2 ಚೌಕ ಕಾಣ್ತಾ ಇದೆ ನಿಮ್ಗೆ. ಇಲ್ಲಿ ಹೊರಗಡೆ ಒಂದು ಕಪ್ಪು ಬಣ್ಣದ ಚೌಕ ಇದೆ, ಒಳಗಡೆ ಒಂದು ತಿರ್ಕೊಂಡಿದೆ ಒಂದು ಕೆಂಪು ಬಣ್ಣದ ಚೌಕ ಅಲ್ವಾ. ಇದರಲ್ಲಿ ಯಾವ್ದು ಹೆಚ್ಚಿನ ಸುತ್ತಳತೆ ಹೊಂದಿದೆ? ನೋಡಿದ ತಕ್ಷಣ ಹೇಳ್ಬೋದಲ್ಲ ನಾವು, ಈ ಕಪ್ಪು ಬಣ್ಣದ ಚೌಕ ಹೆಚ್ಚಿನ ಸುತ್ತಳತೆ ಹೊಂದಿದೆ. ಯಾಕೆಂದ್ರೆ ಕೆಂಪು ಬಣ್ಣದ ಚೌಕ ಅದ್ರ ಒಳಗಡೆ ಬಂದ್ಬಿಟ್ಟಿದೆ, ಪೂರ್ತಿ ಪೂರ್ಣವಾಗದು ಕಪ್ಪು ಬಣ್ಣದ ಒಳಗಡೆ ಇದೆ ಅಲ್ವಾ. ಹಾಗಾಗಿ ಕಪ್ಪು ಬಣ್ಣದ ಚೌಕ ಹೆಚ್ಚಿನ ಸುತ್ತಳತೆಯನ್ನು ಹೊಂದಿದೆ ಅಂತ ಹೇಳ್ಬೋದು ನಾವು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ತಿಳ್ಕೊಳ್ಳ ಬನ್ನಿ. ಈಗ ನೋಡಿ ಮಕ್ಕಳೇ, ಇಲ್ಲಿ ಮತ್ತೆ ಚಿತ್ರದಲ್ಲಿ ಈ ಕೆಂಪು ಬಣ್ಣದ ಚೌಕದ ಬಾಹು ಅಳತೆ ಎ ಅಂತ ಇಟ್ಕೊಂಡಿದ್ರೆ, ಅವಾಗ ಈಗ ಚೌಕದೆಲ್ಲಾನು 90 ಡಿಗ್ರಿ ಇರುತ್ತೆ ಪ್ರತಿಯೊಂದು ಕೋನ ಅಲ್ವಾ. ಹಾಗಾಗಿ ನಾವು ಪೈಥಾಗರಸ್ ಥಿಯರಂನ ಬಳಸ್ಬಿಟ್ಟು ಇಲ್ಲೊಂದು ನಾವು ಈ ಚಿಕ್ಕ ಕೆಂಪು ಬಣ್ಣದ ಚೌಕ ಇದೆಯಲ್ಲ ಅದಕ್ಕೆ ನಾವೊಂದು ಕರ್ಣ ಎಳೆದಂತೆ. ಕರ್ಣ ಎಳೆದಾಗ ಏನಾಗುತ್ತೆ? ಅದು ಕಾಣ್ತಾ ಇದೆಯಾ, ಹಸಿರು ಬಣ್ಣದ ಕರ್ಣ ಎಳೆದಿದ್ದೀವಿ ಇಲ್ಲಿ ಗೆರೆ ಅಲ್ವಾ. ಅದ್ರ ಅಳತೆ ಎಷ್ಟಾಗುತ್ತೆ? ಅದು ಎ ಗುಣಾಕಾರ 2ನೇ ವರ್ಗಮೂಲ, 2ರ ವರ್ಗಮೂಲ ಅಲ್ವಾ, ಅಷ್ಟಾಗತ್ತದು. ಗೊತ್ತಾಗ್ತಿದ್ಯಾ ಮಕ್ಕಳೇ? ಇದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚಾಗಿ ತಿಳ್ಕೊತೀರಾ. ಇಲ್ಲಿ ಸುಮ್ಮನೆ ನಿಮ್ಗೆ ಒಂದು ಅಭ್ಯಾಸ ಆಗ್ಲಿ ಅರ್ಥ ಆಗ್ಲಿ ಅಂತ ಕೊಟ್ಟಿರೋದಿದೆ. ಗೊತ್ತಾಯ್ತಾ? ಈಗ ಅದು ಎ ಗುಣಾಕಾರ 2ರ ವರ್ಗಮೂಲ ಇದೆಯಲ್ಲ, ಅದು ನೀವು ನೋಡಿ ಆ ಈ ಕೆಂಪು ಬಣ್ಣದ
ಚೌಕದ ಕರ್ಣ ಆಗತ್ತದೋ, ಆದ್ರೆ ಅದು ದೊಡ್ಡ ಚೌಕದ ಒಂದು ಬಾಹುವಿನ ಉದ್ದ ಆಗಿರುತ್ತದೆ ಅಲ್ವಾ ಮಕ್ಕಳೇ. ಆ ಹಸಿರು ಬಣ್ಣ ಮೇಲ್ಗಡೆ ಮೇಲಿಗೆ ತಗೊಂಡೋದ್ರೆ ಅದು ಆ ಕಪ್ಪು ಬಣ್ಣದ ಒಂದು ಬಾಹುವಿನ ಉದ್ದಕ್ಕೆ ಸಮವಾಗಿರುತ್ತೆ. ಈಗ ಸುತ್ತಳತೆ ಎಷ್ಟು? ವರ್ಗ ಸುತ್ತಳತೆ 4 ಗುಣಾಕಾರ ಬಾಹು ಅಲ್ವಾ. ಬಾಹುಗಳ ಸಂಖ್ಯೆ ಗುಣಾಕಾರ ಬಾಹುವಿನ ಉದ್ದ. ಈ ಬಾಹುಗಳ ಸಂಖ್ಯೆ 4 ಗುಣಾಕಾರ ಬಾಹುವಿನ ಉದ್ದ ಎ. ಹಾಗಾಗಿ ಚಿಕ್ಕ ಕೆಂಪು ಬಣ್ಣದ ಚೌಕದ ಸುತ್ತಳತೆ ಏನಾಗುತ್ತೆ? 4 ಎ ಅಂತಾಗುತ್ತೆ. ಆದ್ರೆ ಕಪ್ಪು ಬಣ್ಣ ಕೊಟ್ಟಿದ್ಯಲ್ಲ ಆ ಚೌಕ ಸುತ್ತಳತೆ ಏನಾಗುತ್ತೆ? 4 ಎ ಮತ್ತು 2 ವರ್ಗಮೂಲ, ಗುಣಾಕಾರ 2 ವರ್ಗಮೂಲ. ಹಾಗಾಗಿ 2 ವರ್ಗಮೂಲರಷ್ಟು ದೊಡ್ಡದಾಗಿದೆ ಅದು ಅಲ್ವಾ. ಅದೇ ದೊಡ್ಡದಾಗಿದೆ ಅಲ್ವಾ. ಇದ್ ಬರೀ ಕೇವಲ 4 ಎ ಅಂತಿದೆ, ಅದು 4 ಎ ಗುಣಾಕಾರ 2 ವರ್ಗಮೂಲ. 2 ವರ್ಗಮೂಲ ಸುಮಾರು ಅಂದಾಜು ಬೆಲೆ 1.41 ಮಕ್ಕಳೇ, ಗೊತ್ತಾಯ್ತಾ? ನೋಡಿ ಮತ್ತೆ ಈ ಚಿತ್ರದಲ್ಲಿ ಏನ್ ಕೇಳಿದ್ದಾರೆ, ಈಗ ನಿಮ್ ಕೆಂಪು ಬಣ್ಣದ ಚೌಕ ಕಾಣಿಸ್ತಾ ಇದೆ, ಆಮೇಲೆ ಒಂದು ನೀಲಿ ಬಣ್ಣದ ವೃತ್ತ ಕಾಣಿಸ್ತಾ ಇದೆಯಾ, ಈ ಎರಡರಲ್ಲಿ ಯಾವ್ದು ಸುತ್ತಳತೆ ಜಾಸ್ತಿ ಅಂತ ಕೇಳಿದಾರೆ, ಯಾವ್ದು ಹೆಚ್ಚು ಅಂತ. ಮತ್ತೆ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ, ಇಲ್ಲಿ ಆ ನೀಲಿ ಬಣ್ಣದ ವೃತ್ತ ಹೊರಗಡೆ ಇದೆ, ಕೆಂಪು ಬಣ್ಣದ ಚೌಕ ಒಳಗಿದೆ. ಅದ್ ಒಳಗಡೆ ನೀವು ಮೊದಲು ಸುಮಾರಾಗಿ ಅಂದಾಜು ಹೇಳ್ಬೋದು, ಅದು ಯಾವಾಗ್ಲೂ ಚಿಕ್ಕದಾಗಿದೆ. ಕೆಂಪು ಬಣ್ಣದ ಚೌಕದ ಸುತ್ತಳತೆ ಚಿಕ್ಕದಾಗಿದೆ, ವೃತ್ತದ ಸುತ್ತಳತೆ ದೊಡ್ಡದಾಗಿದೆ ಅಂತ. ಅದು ನಿಮಗೆ ಹೆಂಗ್ ಮಾಡೋದು ನೋಡೋಣ ಬನ್ನಿ. ಇಲ್ಲಿಗ ನೋಡಿ ಮಕ್ಕಳೇ, ಮತ್ತೆ ಅದೇ ರೀತಿ ಕೊಟ್ಟಿದೆ ಇಲ್ಲಿ. ಈಗ ನೀವು ಉದಾಹರಣೆಗೆ ಆ ಕೆಂಪು ಬಣ್ಣದ ಆ ಚೌಕ ಇದೆಯಲ್ಲ, ಅದರ ಒಂದು ಬಾಹುವಿನ ಉದ್ದ ಎ ಅಂತ ತಗೊಂಡ್ರೆ, ಅವಾಗ ಇಲ್ಲೊಂದು ಕರ್ಣ ಹೇಳಿದಾಗ ಆ ಕರ್ಣದ ಉದ್ದ ಏನಾಗುತ್ತೆ? ಎ ಗುಣಾಕಾರ 2 ವರ್ಗಮೂಲ ಅಲ್ವಾ. ಈಗ ನೋಡಿ ಅದು ಆ ಹಸಿರು ಬಣ್ಣದ ಅದು ನೀವು ವೃತ್ತಕ್ಕೆ ಏನಾಗುತ್ತದು? ವೃತ್ತದ ವ್ಯಾಸ ಆಗುತ್ತದೆ ಅಲ್ವಾ ಮಕ್ಕಳೇ. ಅದು ಕೇಂದ್ರ ಬಿಂದುವಿನ ಹೇಳಿದಂತ ಒಂದು ರೇಖಾಖಂಡ ಆಗಿರುತ್ತೆ, ಹಾಗೆ ವೃತ್ತದ ವ್ಯಾಸ ಆಗುತ್ತೆ. ಈಗ ವೃತ್ತದ ಪರಿಧಿ ಏನ್ ನಿಮ್ಗೆ ಸೂತ್ರ ಗೊತ್ತಲ್ವಾ? ಪೈ ಇಂಟು ಡಿ. ಇಲ್ಲಿ ವ್ಯಾಸ ಡಿ ನಾವು ಕಂಡಿದೀವಿ, ಪೈ ಗುಣಿಸ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಚೌಕದ ಕೆಂಪು ಚೌಕದ ಸುತ್ತಳತೆ ಏನಾಗುತ್ತೆ? 4 ಎ ಅಂತ ಆಗುತ್ತೆ. ಆದ್ರೆ ವೃತ್ತದ ಸುತ್ತಳತೆ ಪೈ ಗುಣಾಕಾರ ಎ ಗುಣಾಕಾರ 2 ವರ್ಗಮೂಲ. ಇಲ್ಲಿ ನೀವು ಪೈ ಎಷ್ಟು ಅಂದಾಜು ಬೆಲೆ? 3.14 ಅಂತ ನೋಡಿದೀವಿ. 2 ವರ್ಗಮೂಲದ ಬೆಲೆ ಅಂದಾಜು 1.41. ಇವೆರಡನ್ನ ಗುಣಿಸಿದ್ರೆ ನಿಮಗೆ 4.4 ಅಂತ ಸಿಗುತ್ತೆ. ಅಂದ್ರೆ ಇಲ್ಲಿ ಮುಂಚಿನ ಚೌಕದಲ್ಲಿ ಕೇವಲ 4 ಇತ್ತು, ಇಲ್ಲಿ 4.4. ಹಾಗಾಗಿ ಇಲ್ಲಿ ಆ ವೃತ್ತದ ಸುತ್ತಳತೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೀವಿ. ಅರ್ಥ ಆಯ್ತಾ ಮಕ್ಕಳೇ? ಇದನ್ನು ಮಾಡಿ ಚತುರ್ಥಾಂಶ ಮತ್ತು ಅರ್ಧಾಂಶದ 2 ತಟ್ಟೆಗಳನ್ನು ತೆಗೆದುಕೊಳ್ಳಿ. ಕಾಣ್ತಾ ಇದೆ ಮಕ್ಕಳೇ, ಅಲ್ಲಿ ಮೊದಲನೇ ಚಿಕ್ಕದಾಗ ಕಾಣ್ತಾ ಇದೆ ಚತುರ್ಥಾಂಶ, ಆ ಕಡೆ ಸ್ವಲ್ಪ ದೊಡ್ಡದಾಗ ಕಾಣ್ತಾ ಇರೋದು ಅರ್ಧಾಂಶ ತಟ್ಟೆ. ಅದು ಪ್ರತಿಯೊಂದನ್ನು ಮೇಜಿನ ಮೇಲೆ ಉರುಳಿಸಿ ಒಂದು ಸಂಪೂರ್ಣ ಸುತ್ತಿನಲ್ಲಿ ಯಾವ ತಟ್ಟೆಯು ಹೆಚ್ಚು ದೂರವನ್ನು ಕ್ರಮಿಸುತ್ತದೆ, ಯಾವ ತಟ್ಟೆಯು ಮೇಜಿನ ಮೇಲ್ಮೈಯನ್ನು ಕಡಿಮೆ ಸುತ್ತುಗಳಲ್ಲಿ ಕ್ರಮಿಸುತ್ತದೆ ಅಂತ ಹೇಳ್ಬೇಕು ನಾವೀಗ. ನೋಡಿ ನೋಡಿದ್ರೆ ಗೊತ್ತಾಗತ್ತಲ್ವಾ, ಅವಾಗ ನಾವ್ ಏನ್ ಹೇಳ್ಬೇಕು, ಯಾವ್ದು ಹೆಚ್ಚು ದೂರ ಕ್ರಮಿಸುತ್ತೆ ಅಂದ್ರೆ ಯಾವ್ದ್ರ ಸುತ್ತಳತೆ ಜಾಸ್ತಿಯೋ ಅದು ಹೆಚ್ಚಿನ ದೂರ ಕ್ರಮಿಸುತ್ತೆ ಅಲ್ವಾ. ಈಗ ನೀವು ನೋಡಿ ಹೇಳಿ ನೋಡಂತೆ, ಆ ಚಿಕ್ಕ ತಟ್ಟೆ ಅಂದ್ರೆ ಚತುರ್ಥಾಂಶ ತಟ್ಟೆ ಅದ್ರ ಪರಿಧಿ ಜಾಸ್ತಿ ಇದೆಯೋ, ಈ ದೊಡ್ಡ ತಟ್ಟೆ ಇದೆಯಲ್ಲ ಅರ್ಧಾಂಶ ತಟ್ಟೆ ಅದ್ರ ಪರಿಧಿ ಜಾಸ್ತಿ ಇದೆಯೋ? ದೊಡ್ಡ ಪರಿಧಿ ಜಾಸ್ತಿ ಇದೆ ಅಲ್ವಾ. ಹಾಗಾಗಿ ಏನ್ ಹೇಳ್ಬೇಕು ನಾವು ಇದನ್ನೀಗ, ಎರಡೂ ಸಂದರ್ಭಗಳಲ್ಲಿ ಅರ್ಧಾಂಶದ ತಟ್ಟೆಯೇ ಉತ್ತರವಾಗಿರುತ್ತದೆ. ಅಂದ್ರೆ ಮೇಜಿನ ಮೇಲೆ ಉರುಳಿಸಿದಾಗ ಅರ್ಧಾಂಶದ ತಟ್ಟೆ ಒಂದು ಸಂಪೂರ್ಣ ಸುತ್ತಿನಲ್ಲಿ ಹೆಚ್ಚು ದೂರವನ್ನು ಕ್ರಮಿಸುತ್ತದೆ, ಹಾಗೆಯೇ ಇದೇ ತಟ್ಟೆಯು ಮೇಜಿನ ಮೇಲ್ಮೈಯನ್ನು ಕಡಿಮೆ ಸುತ್ತುಗಳಲ್ಲಿ ಕ್ರಮಿಸುತ್ತದೆ ಅಲ್ವಾ ಮಕ್ಕಳೇ. ಯಾಕೆಂದ್ರೆ ಇದು ಪರಿಧಿ ಹೆಚ್ಚಾಗಿರುತ್ತೆ ಅಲ್ವಾ. ಉದಾಹರಣೆ 12, 10 cm ವ್ಯಾಸವುಳ್ಳ ವೃತ್ತದ ಸುತ್ತಳತೆ ಎಷ್ಟು? ಇಲ್ಲಿ ಅವರೇ ಕೊಟ್ಟಿದ್ದಾರೆ ಪೈ ಅಂದ್ರೆ ಅದರದ್ದು ಬೆಲೆ ನೀವು ನಿಖರವಾಗಿ 3.14 ಅಂತ ಪರಿಗಣಿಸಿ, ನಿಖರವಾಗಿಲ್ಲ ಅಂದಾಜಷ್ಟು ತಗೊಳ್ಳಿ ಅಂತ ಹೇಳಿದಾರೆ ಇಲ್ಲಿ ಅಲ್ವಾ. ಪರಿಹಾರ, ವೃತ್ತದ ವ್ಯಾಸ ಇಲ್ಲಿ ಡಿ ಎಷ್ಟು ಅಂತ ಕೊಟ್ಟಿದ್ದಾರೆ? 10 cm ಅಂತ ಕೊಟ್ಟಿದ್ದಾರೆ. ನಮಗೆ ಸೂತ್ರ ಗೊತ್ತಲ್ವಾ, ವೃತ್ತದ ಪರಿಧಿ ಈಸ್ ಈಕ್ವಲ್ ಟು ಪೈ ಗುಣಾಕಾರ ಡಿ. ಇಲ್ಲಿ ಪೈನ ಬೆಲೆ ಅವರು 3.14 ಅಂತ ಒಳಗೆ ಹೇಳಿದ್ದಾರೆ, ಗುಣಾಕಾರ 10 ಅಂತ ಮಾಡಿದಾಗ 31.4 cm. ಆದ್ದರಿಂದ 10 cm ವ್ಯಾಸವುಳ್ಳ ವೃತ್ತದ ಪರಿಧಿ 31.4 cm ಅಂತ ನಾವು ಹೇಳ್ಬಹುದು. ಉದಾಹರಣೆ 13,
ಹದಿನಾಲ್ಕು ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಡಿಸ್ಕ್ ಅಥವಾ ಫಲಕದ ಸುತ್ತಳತೆ ಎಷ್ಟು ಅಂತ ಕೇಳಿದರು. ಇಲ್ಲಿ ಪೈನ ಬೆಲೆಯನ್ನು ನೀವು 7/22 ಆ ಸೂತ್ರ ಬಳಸಿ ಇಲ್ಲಿ ಅಂತ ಕೇಳಿದ್ದಾರೆ. ಗೊತ್ತಾಯ್ತಾ ಮಕ್ಕಳೇ? ಆ ತರ ನೀವು ಈ ರೀತಿ ನೀವು ಭಿನ್ನ ರಾಶಿಯನ್ನು ಬಳಸ್ಬಿಟ್ಟು ಇಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ಪರಿಹಾರ, ವೃತ್ತಾಕಾರದ ಡಿಸ್ಕ್ನ ತ್ರಿಜ್ಯ ಅಂದ್ರೆ ಆರ್ ಎಷ್ಟು ಕೊಟ್ಟಿದ್ದಾರೆ ಅವರು? 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ಡಿಸ್ಕ್ನ ಸುತ್ತಳತೆ ಏನಾಗುತ್ತೆ ಅವಾಗ? 2πr ಅಲ್ವಾ ಮಕ್ಕಳೇ? ಅದು ನೀವಿಲ್ಲಿ 2 × ಪೈ ಎಷ್ಟು ತೋಳಿ ಅಂತ ಹೇಳಿದರೆ 7/22 × 14 ಅಂತ ತಗೊಂಡ್ರೆ ಅಲ್ಲಿ 7 × 7 = 14 ಅಂತಾಗುತ್ತೆ. ಅವಾಗ 2×4 = 4 × 22 ಅಂದ್ರೆ 88 ಸೆಂಟಿಮೀಟರ್ಗಳು. ಆದ್ದರಿಂದ ವೃತ್ತಾಕಾರದ ಡಿಸ್ಕ್ನ ಸುತ್ತಳತೆ 88 ಸೆಂಟಿಮೀಟರ್ಗಳು ಅಂತ ನಾವು ಸುಲಭ ಹೇಳ್ಬೋದು. ಉದಾಹರಣೆ 14, ವೃತ್ತಾಕಾರದ ಕೊಳವೆಯ ತ್ರಿಜ್ಯ 10 ಸೆಂಟಿಮೀಟರ್ ಇದೆ. ಕೊಳವೆಯನ್ನು ಸುತ್ತಲು ಅಗತ್ಯವಿರುವ ಟೇಪ್ನ ಪಟ್ಟಿಯ ಉದ್ದವೆಷ್ಟು? ಇಲ್ಲಿ ಪೈನ ಬೆಲೆ 3.14 ತಗೊಳ್ಳಿ ಅಂತ ಹೇಳಿದ್ದಾರೆ. ಪರಿಹಾರ ಏನ್ ಕೊಟ್ಟಿದ್ದಾರೆ ನಮ್ಗೆ? ಕೊಳವೆ ತ್ರಿಜ್ಯ 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ ಅಲ್ವಾ. ಈ ಕೊಳವೆ ನಾವು ಪರಿಧಿ ಕಂಡಿದ್ರೆ ಅಂದ್ರೆ ಸುತ್ತಳತೆ ಕಂಡಿದ್ರೆ ಅದು ಆ ಕೊಳವೆಯಕ್ಕೆ ನಾವು ಸುತ್ತಕ್ಕೆ ಬೇಕಾದಂತ ಪಟ್ಟಿಯ ಅಳತೆ ಅದೇ ಆಗಿರುತ್ತಲ್ವಾ. ಆಗ ನಾವು ಇಲ್ಲಿ ಈ ಕೊಳವೆದು ಪರಿಧಿ ಕಂಡಿದೆ ಸಾಕಾಗತ್ತೆ. ಅಲ್ಲಿ ಕೊಳವೆ ಪರಿಧಿ ಅಥವಾ ಸುತ್ತಳತೆ ಏನು? 2πr ಅಲ್ವಾ ಅದ್ರ ಸೂತ್ರ. ಇಲ್ಲಿ ನೋಡಿ ಪೈ ಏನ್ ತೊಳಕ್ ಹೇಳಿದ್ರು? 3.14 ತೊಳಕ್ ಹೇಳಿದ್ರು. ಹಾಗಾಗಿ ಗುಣಾಕಾರ 10, 2×3.14 × 10 ಅಂತ ಮಾಡಿದ್ರೆ ಉತ್ತರ ನಮಗೆ ಸಿಗುತ್ತೆ 62.8 ಸೆಂಟಿಮೀಟರ್ಗಳು. ಅಂದ್ರೆ ಆದ್ದರಿಂದ ಕೊಳವೆಯನ್ನು ಸುತ್ತಲು ಅಗತ್ಯವಿರುವ ಟೇಪ್ನ ಉದ್ದ ಎಷ್ಟು? 62.8 ಸೆಂಟಿಮೀಟರ್ಗಳು ಅಂತ ನಾವಿಲ್ಲಿ ಹೇಳ್ಬೋದು. ಉದಾಹರಣೆ 15, ಕೊಟ್ಟಿರುವ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ. ಬಲಗಡೆ ಒಂದು ಚಿತ್ರ ಕಾಣ್ತೀಯ ಮಕ್ಕಳೇ, ಇದ್ರ ಸುತ್ತಳತೆ ಕಂಡುಹಿಡಬೇಕು. ಒಳಗಡೆದಲ್ಲ, ಜ್ಞಾಪಕ ಇಟ್ಕೊಳ್ಳಿ, ನೀಲಿ ಬಣ್ಣ ಸುತ್ತಳತೆ ಇದೆಯಲ್ಲ ಹೊರಗಡೆ, ಅದನ್ನ ಮಾತ್ರ ಕಂಡುಹಿಡಬೇಕು. ಇಲ್ಲಿ ಪೈನ ಬೆಲೆ 7/22 ಭಿನ್ನ ರಾಶಿನ ಬಳಸಿ ಅಂತ ಹೇಳಿದ್ದಾರೆ. ಮಾಡೋಣಂತೆ ಬನ್ನಿ. ಪರಿಹಾರ, ಈ ಆಕೃತಿಯಲ್ಲಿ ಪ್ರತಿ ಬದಿಯಲ್ಲಿರುವ ಅರ್ಧ ವೃತ್ತಗಳ ಸುತ್ತಳತೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ನೋಡಿ ಮಕ್ಕಳು, ಇಲ್ಲಿ ಆ ನೀಲಿ ಬಣ್ಣದ ಪ್ರತಿಯೊಂದು ಏನದು ಅರ್ಧ ವೃತ್ತಾಕಾರ ಅಲ್ವಾ, ಅದ್ರದ್ದು ನಾವು ಸುತ್ತಳತೆ ಕಂಡುಹಿಡಿದ್ಬಿಟ್ರೆ ಅವಾಗ ನಮ್ಗೆ ಈ ಒಟ್ಟು ಆಕೃತಿಯ ಸುತ್ತಳತೆ ನಮ್ಗೆ ಸಿಕ್ಬಿಡುತ್ತೆ ಅಲ್ವಾ. ಚೌಕದ ಸುತ್ತಳತೆಯನ್ನು ಸಹ ನೀವು ಕಂಡುಹಿಡಿಯಬೇಕಾದ ಅಗತ್ಯವಿದೆಯೇ? ಈಗ ಮಧ್ಯದಲ್ಲೊಂದು ಚೌಕ ಬರುತ್ತಲ್ಲ, ಕಪ್ಪು ಬಣ್ಣದ ಚೌಕ ಹಾಕಿದಾರಲ್ಲ, ಅದ್ರ ಸುತ್ತಳತೆಯನ್ನು ಕಂಡಿಬೇಕಾ ನಾವು? ಇಲ್ಲ, ಅಗತ್ಯ ಇಲ್ಲ ಅಲ್ವಾ. ಬರೀ ಆಕೃತಿಯ ಸುತ್ತಳತೆ ಕೇಳಿದ್ದಾರೆ. ಆಕೃತಿಯ ಸುತ್ತಳತೆ ಕಂಡಿಕೆ ನಾವು ಅರ್ಧ ವೃತ್ತಗಳ ಸುತ್ತಳತೆ ಕಂಡುಬಿಟ್ರೆ ಆ ಮಧ್ಯ ಚೌಕ ಸುತ್ತಳತೆ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ ಅಲ್ವಾ ಮಕ್ಕಳೇ. ಈ ಚಿತ್ರದ ಬಾಹ್ಯವು ಅರ್ಧ ವೃತ್ತಗಳಿಂದ ಮಾಡಲ್ಪಟ್ಟಿದೆ. ಪ್ರತಿ ಅರ್ಧ ವೃತ್ತದ ವ್ಯಾಸ 14 ಸೆಂಟಿಮೀಟರ್ ಆಗಿರುತ್ತೆ. ನೋಡಿ, ಪ್ರತಿಯೊಂದು ಅರ್ಧ ವೃತ್ತದ ವ್ಯಾಸ ಇಲ್ಲಿ 14 ಸೆಂಟಿಮೀಟರ್ ಆಗಿದೆ ಅಲ್ವಾ ಮಕ್ಕಳೇ. ಆಗ ಏನ್ ಮಾಡಂತಿ ಈಗ? ನಮಗೆ ತಿಳಿದಿರುವಂತೆ ವೃತ್ತ ಸುತ್ತಳತೆ ಏನು? ಪೈ ಗುಣಾಕಾರ ಡಿ, ಅದು ಸೂತ್ರ. ಇಲ್ಲಿ ಅದನ್ನ ಅಳವಡಿಸಿದ್ರೆ, ಆದ್ರೆ ಇಲ್ಲಿ ನಾವು ಒಂದು ವೃತ್ತ ಸುತ್ತಳತೆ ಕಂಡಿಡಿತೀವಾ? ಇಲ್ಲ, ಅರ್ಧ ವೃತ್ತ ಸುತ್ತಳತೆ ಕಂಡಿಡ್ತಾ ಇದೀವಿ. ಹಾಗಾಗಿ ಅದನ್ನ ಅರ್ಧ ಮಾಡಿಸ್ಕೋಬೇಕು. ಹಾಗಾಗಿ ಅರ್ಧ ವೃತ್ತ ಸುತ್ತಳತೆ ಏನಾಗುತ್ತೆ? ಅರ್ಧ ಅಂದ್ರೆ 1/(π·d) ಅಂತ ಆಗುತ್ತೆ ಅಲ್ವಾ ಮಕ್ಕಳೇ. ಇಲ್ಲಿ 1/(π) ಎಷ್ಟು ತಗೊಳ್ಳಿ ಅಂತ ಹೇಳಿದಾರೆ ಅವರು? 7/22 ತಗೊಳ್ಳಿ ಅಂತ ಹೇಳಿದ್ದಾರೆ. 7/22 × ಅಲ್ಲಿ ತ್ರಿಜ್ಯ ಎಷ್ಟು? 14 ಸೆಂಟಿಮೀಟರ್ಗಳು ಅಲ್ವಾ. ಅಲ್ಲಿ ವ್ಯಾಸ ಎಷ್ಟು? 14 ಸೆಂಟಿಮೀಟರ್ಗಳು. ಹಾಗಾಗಿ ಇದನ್ನ ನೀವು ಮಾಡಿದ್ರೆ ಎಷ್ಟು ಸಿಗುತ್ತೆ ನಿಮಗೆ ಉತ್ತರ? 22 ಸೆಂಟಿಮೀಟರ್ಗಳು ಅಂತ ಸಿಗುತ್ತೆ ಇಲ್ಲಿ ಅಲ್ವಾ ಮಕ್ಕಳೇ. ಅಂದ್ರೆ ಇಲ್ಲಿ ಪ್ರತಿ ಅರ್ಧ ವೃತ್ತದ ಸುತ್ತಳತೆ 22 ಸೆಂಟಿಮೀಟರ್ ಆಗಿದೆ. ಒಟ್ಟು ಈ ಆಕೃತಿಯಲ್ಲಿ 4 ಅರ್ಧ ವೃತ್ತಗಳಿವೆ ಅಲ್ವಾ, ಎಲ್ಲಾ ದಿಕ್ಕುಗಳು ಒಂದು ಅರ್ಧ ವೃತ್ತ ಇದೆ. ಹಾಗಾಗಿ ಆಕೃತಿಯ ಒಟ್ಟು ಸುತ್ತಳತೆ ಏನಾಗುತ್ತೆ? ಗುಣಾಕಾರ 4. 22 × 4 ಎಷ್ಟು? 88 ಸೆಂಟಿಮೀಟರ್ಗಳು ಅಲ್ವಾ. ಉದಾಹರಣೆ 16, ಸುಧಾಂಶು 7 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಾಕಾರದ ಡಿಸ್ಕ್ ಅಥವಾ ತಟ್ಟೆಯನ್ನು ಅಥವಾ ಮುದ್ರಿಕೆಯನ್ನು 2 ಸಮಭಾಗಗಳಾಗಿ ವಿಭಾಗಿಸುತ್ತಾಳೆ. ಪ್ರತಿ ಅರ್ಧ ವೃತ್ತಾಕಾರದ ಡಿಸ್ಕ್ನ ಸುತ್ತಳತೆ ಎಷ್ಟು? ಇಲ್ಲಿ ಮಕ್ಕಳೇ ಪೈನ ಬೆಲೆಯನ್ನ 7/22 ಅಂತ ಊಹಿಸಿಕೊಳ್ಳಿ ಅಥವಾ ಎಂತ ಆದೇಶಿಸಲಾಗಿದೆ ಇಲ್ಲಿ. ಗೊತ್ತಾಯ್ತಾ? ಮಾಡಂತೆ ಬನ್ನಿ.
ಪರಿಹಾರ ಮಾಡಕ್ ಮುಂಚೆ ಮೊದ್ಲ ಈ ಕಡೆ ಬಲಗಡೆ ನೋಡಿ ಮಕ್ಕಳೇ, ನೀವು ಆ ಚಿತ್ರಗಳು ಗೊತ್ತಾಗುತ್ತೆ. ಮುಂಚೆ ಏನಿತ್ತು, ಒಂದ್ ದೊಡ್ಡ ವೃತ್ತಾಕಾರದ ಒಂದು ಡಿಸ್ಕ್ ಅಥವಾ ತಟ್ಟೆ ಇತ್ತು ಅಲ್ವಾ. ಅದನ್ನ ಸುಧಾಂಶಿ ಏನ್ ಮಾಡಿದವಳು, ಅದನ್ನ ಅರ್ಧಕ್ಕೆ ಅದನ್ನ ಕತ್ತರಿಸಿದಾಳೆ. ಈ ಕೆಳಗೆ ಅರ್ಧ ಭಾಗ ಕಾಣ್ತಿದ್ಯಾ, ಇದ್ರ ಸುತ್ತಳತೆ ಎಷ್ಟು ಅಂತ ಕೇಳ್ತೀಯ. ಇಲ್ಲಿ ನಾವು ಕೇವಲ ಅರ್ಧ ವೃತ್ತಾಕಾರ ಸುತ್ತಳತೆ ಕಂಡು ಹಿಡಿಯಕ್ಕೆ ಸಾಕಾಗತ್ತಾ? ಇಲ್ಲ. ಈ ಅರ್ಧ ವೃತ್ತಾಕಾರ ಡಿಸ್ಕ್ನ ಸುತ್ತಳತೆ ಕಂಡು ಹಿಡಿಯಕ್ಕೆ ಏನ್ ಮಾಡ್ಬೇಕು ನಾವು, ಅದರಲ್ಲಿ ಮೊದಲು ಅರ್ಧ ವೃತ್ತಾಕಾರ ಸುತ್ತಳತೆ ಅಂದ್ರೆ ಕೆಳಗಡೆ ಚಿತ್ರದಲ್ಲಿ ನೋಡಿ ಮೇಲ್ಗಡೆ ಒಂಥರ ಕೆಂಪು ಬಣ್ಣದಲ್ಲಿ ಕೊಟ್ಟಿದ್ಯಲ್ಲ, ಅದು ಅರ್ಧ ವೃತ್ತಾಕಾರ ಸುತ್ತಳತೆ, ಅದನ್ನ ಕಣಿಬೇಕು. ಜೊತೆಗೆ ಆ ವ್ಯಾಸನು ಸೇರಿಸ್ಕೋಬೇಕು ನಾವು. ಕೆಳಗಡೆ ಹಳದಿ ಬಣ್ಣದ ಕಾಣ್ತಿದ್ಯಲ್ಲ ವ್ಯಾಸ, ಯಾಕೆಂದ್ರೆ ಕೆಳಗಡೆ ಚಿತ್ರದ ಸುತ್ತಳತೆ ಅಂದ್ರೆ ಸುತ್ತ ಒಂದ್ ಸುತ್ತ ಬರೋದಕ್ಕೆ ಅದು ಸೇರ್ಕೊಳತ್ತಲ್ವಾ, ಅದನ್ನ ನಾವೀಗ ಸೇರಿಸಬೇಕಾಗುತ್ತೆ. ಗೊತ್ತಾಯ್ತಾ ಮಕ್ಳೇ? ಎರಡನ್ನೂ ಕಂಡಿಬೇಕು ನಾವೀಗ. ಈಗ ಏನ್ ಕೊಟ್ಟಿದ್ದಾರೆ, ತ್ರಿಜ್ಯ ಅವರು 7 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನಮಗೆ ತಿಳಿದಿರುವಂತೆ ವೃತ್ತದ ಸುತ್ತಳತೆ ಎಷ್ಟಾಗುತ್ತೆ, 2πr. ಆದ್ರೆ ನಾವಿಲ್ಲಿ ಅರ್ಧ ವೃತ್ತ ಸುತ್ತಳತೆ ಕಂಡಿತಾ ಇದೆಯಲ್ವಾ, ಹಾಗಾಗದು ಅರ್ಧ 2 ಗುಣಾಕಾರ 2 ಗುಣಾಕಾರ ಪೈ ಗುಣಾಕಾರ ಆರ್ ಅಂತಾಗುತ್ತೆ. ಆ 2 ತೆಗೆದಾಕ್ಬಿಟ್ರೆ ಪೈ ಆರ್ ಅಂತಾಗುತ್ತೆ. ಇಲ್ಲಿ ಪೈ ಅಂದ್ 2/22 ತಗೊಳ್ಳಿ ಅಂತ ಹೇಳಿದ್ದಾರೆ. ಗುಣಾಕಾರ ಆರ್ 7 ಅಂತಾದ್ರೆ ಆ 7 ಹೊಡೆದಾಕಿದ್ರೆ ಕೊನೆಗೆ 22 ಸೆಂಟಿಮೀಟರ್ಗಳು. ಇದು ಅರ್ಧ ವೃತ್ತಾಕಾರದ ನಮ್ಗೆ ಸುತ್ತಳತೆ ಸಿಕ್ಕಿದೆ. ಇದಕ್ಕೆ ನಾವ್ ಏನ್ ಸೇರಿಸ್ಬೇಕು, ವ್ಯಾಸ ಸೇರಿಸ್ಬೇಕಲ್ವಾ. ಹಾಗೆ ವೃತ್ತದ ವ್ಯಾಸ ಎಷ್ಟಾಗುತ್ತೆ ಅವಾಗ, ತ್ರಿಜ್ಯದ 2 ಅಂದ್ರೆ 2 ಗುಣಾಕಾರ 6. 2 ಗುಣಾಕಾರ 7 ಅಂದ್ರೆ ಎಷ್ಟು, 14 ಸೆಂಟಿಮೀಟರ್ಗಳು. ಇಲ್ಲಿ ಕೆಡ ಚಿತ್ರ ನೋಡಿ ಮಕ್ಳೆ, ಆ ಮೇಲ್ಗಡೆ ಅರ್ಧ ವೃತ್ತಾಕಾರ ಇದೆಯಲ್ಲ, ಅದರ ಸುತ್ತಳತೆ ಇಲ್ಲಿ 22 ಸೆಂಟಿಮೀಟರ್ ಬಂದಿದೆ. ಕೆಳಗಡೆ ಮಧ್ಯದಲ್ಲಿ ಹಳದಿ ಬಣ್ಣದ ಕೊಟ್ಟಿರೋ ವ್ಯಾಸ ಸುತ್ತಳತೆ 14 ಸೆಂಟಿಮೀಟರ್ ಅಂತ ಬಂದಿದೆ. ಇವೆರಡನ್ನ ಕೂಡ್ಬೇಕಲ್ವಾ. ಈಗ ನಾವು ಒಟ್ಟು ಈ ಆಕೃತಿಯ ಸುತ್ತಳತೆ ಕಂಡಿಬೇಕು ಅಂದ್ರೆ ಹಾಗೆ ಎರಡನ್ನು ಕೂಡಿದಾಗ ಈ ರೀತಿ ಪ್ರತಿ ಅರ್ಧ ವೃತ್ತಾಕಾರದ ಡಿಸ್ಕ್ನ ಸುತ್ತಳತೆ ಎಷ್ಟಾಗುತ್ತೆ, 22 + 14 ಅಂದ್ರೆ 36 ಸೆಂಟಿಮೀಟರ್ಗಳು. ಅರ್ಥ ಆಯ್ತಲ್ವ ಮಕ್ಳು ಎಲ್ಲಾರ್ಗುನು. ಪಾಠ ಚೆನ್ನಾಗಿತ್ತಲ್ವಾ, ಸುಲಭವಾಗಿ ಅರ್ಥ ಆಯ್ತಲ್ವಾ, ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.